ಮೇಡಮ್ ನಮಸ್ತೆ. ಗಂಧದ ಗುಡಿ ರಿಲೀಸ್ ವೀಕಲ್ಲಿ ಇದ್ದೀವಿ. ಗಂಧದ ಗುಡಿ 2 ದಿನದಲ್ಲಿ ರಿಲೀಸ್ ಆಗ್ತಿದೆ, ನಾಳೆ ಎಲ್ಲ ಕಡೆ ಪೇಯ್ಡ್ ಪ್ರೀಮಿಯರ್ಸ್ ನಡೀತಾ ಇದೆ. ಸೊ ನಾನು ಮೊದಲನೇ ಪ್ರಶ್ನೆ ಅಂದರೆ ಗಂಧದ ಗುಡಿ ಬಗ್ಗೆ ನಾನು ನಿಮ್ಮನ್ನು ಮಾತಾಡಿಸ್ಬೇಕು, ನೀವೆಲ್ಲೂ ಮಾತಾಡಿಲ್ಲ, ಮಾತಾಡಿಸ್ಬೇಕು ಅಂದ್ಕೊಂಡಿದ್ದು ಏನಕ್ಕೆ ಅಂದರೆ ಇದರ ಹಿಂದೆ ನೀವು ಅವ್ರ ಜೊತೆ ಪ್ರತಿ ಹೆಜ್ಜೆಯಲ್ಲಿ ಇದ್ದಿದ್ದು ನೀವೇ. ಸೊ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ನನಗೆ ಅನಿಸಿದ್ದು. ಗಂಧದ ಗುಡಿ ಅನ್ನೋದು ಇದು ಒಂದು ರೆಗ್ಯುಲರ್ ಫಿಲ್ಮ್ ಅಲ್ಲ, ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ ಅಲ್ಲ, ಇದೊಂದು ಹೊಸ ಒಂದು ಆಯಾಮ ಇರುವಂಥ ಒಂದು ಚಿತ್ರ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಇದರಲ್ಲಿ ಒಂದು ಡ್ರಾಮಾ ಇದೆ, ಇದರಲ್ಲಿ ವಿಜುವಲ್ಸ್ ಇದೆ, ಒಂದು ಇಮೋಷನ್ ಇದೆ, ಮತ್ತು ನಮ್ಮ ಹೆರಿಟೇಜ್, ಕರ್ನಾಟಕ ಹೆರಿಟೇಜ್ ಅಂತ ಹೇಳುವಂಥ ನಮ್ಮ ಕಾಡುಗಳು, ವನ್ಯ ಸಂಪತ್ತು, ಪ್ರಕೃತಿ ಸೌಂದರ್ಯ ಇದೆಲ್ಲವೂ ಕೂಡಿರುವಂಥ ಸಿನಿಮಾ. ಇದು ತುಂಬ ಸ್ಪೆಷಲ್ ನಮಗೆ, ಅಂದರೆ ಈ ಜನರೇಷನ್ಗೆ ಗಂಧದ ಗುಡಿ ಅನ್ನೋದು ತುಂಬ ಸ್ಪೆಷಲ್ ಸಿನಿಮಾ. ಅದು ನಾನು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನೋಡಿರೋದ್ರಿಂದ ನಾನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿರೋದು. ಸೊ ಈ ಸಿನಿಮಾ ವಿಷಯವಾಗಿ ಫಸ್ಟ್ ಆಫ್ ಆಲ್ ನೀವು ಮಾತಾಡೋಕೆ ಒಪ್ಕೊಂಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ಮೊದಲನೇ ಪ್ರಶ್ನೆ, ನಾನು ಶುರು ಮಾಡೋದೆ ಪುನೀತ ಪರ್ವ. ಮೊನ್ನೆ ಏನು ನಡೀತು, ಹೋದ ಶುಕ್ರವಾರ. ಸೊ ಪುನೀತ ಪರ್ವ ನಿಮ್ಮ ಒಂದು ಡಿಸಿಷನ್ ಆಗಿತ್ತು, ಯಾಕಂದರೆ ನಾವೆಲ್ಲ ಕೂತು ನೀವು ಕರೆದು ಈ ಥರ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನಾವು ಎಲ್ಲರ ಹತ್ರ ಹಂಚಿಕೊಂಡಾಗ, ಸೊ ಅದು ಎಕ್ಸ್ಕ್ಲೂಸಿವ್ ಆಗಿ ಅಭಿಮಾನಿಗಳಿಗೆ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿತ್ತು. ಸೊ ಅದು ತುಂಬ ಯಶಸ್ವಿಯಾಗಿ ನಡೀತು, 100,000ಕ್ಕಿಂತ ಹೆಚ್ಚು ಜನ ಎಷ್ಟೇ ಲೇಟ್ ಆದರೂ ಶಾಂತಿಯುತವಾಗಿ ನಡ್ಕೊಂಡು, ಮತ್ತು ಆ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಅಭಿಮಾನಿಗಳು, ಮತ್ತು ಇಡೀ ಉದ್ಯಮ ಬಂದು ನಿಮಗೆ ಅವತ್ತು ಸಪೋರ್ಟ್ ತೋರಿಸಿದೆ. ಸೌತ್ ಇಂಡಿಯಾದಿಂದ ಎಲ್ಲರೂ ಬಂದಿದ್ದಾರೆ. ಸೊ ಓವರಾಲ್ ಪುನೀತ ಪರ್ವ ಅದ್ಭುತವಾಗಿ ನಡೆದಿರೋದ್ರಿಂದ ನಿಮಗೆ ಪುನೀತ ಪರ್ವ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೇಡಮ್? ಸೊ ಪುನೀತ ಪರ್ವ ಮಾಡಿದ್ದೇ ಅಭಿಮಾನಿಗಳಿಗೆ, ಎಲ್ಲ ಕಡೆ ಅದೇ ನಾವು ಹೇಳಿದ್ವಿ, ಹಿಂಗೆ ಬನ್ನಿ ಪ್ರೋಗ್ರಾಮ್ ನಡೀತಿದೆ ಅಂತ. ಅದೇ ಥರ ಎಲ್ಲರೂ ಬಂದರು, ನೀವು ಹೇಳ್ದಂಗೆ 1,00,000 ಜನ ಮಾಡಿದರು. ಆಮೇಲೆ ಎಲ್ಲ ಇಂಡಸ್ಟ್ರಿಯಿಂದ ಬಂದರು, ನಮ್ಮ ಇಂಡಸ್ಟ್ರಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿದರು. ಅದು ತುಂಬ ಓವರ್ವೆಲ್ಮಿಂಗ್ ಆಗಿತ್ತು. ಆಮೇಲೆ ನನಗೆ ತುಂಬ ಸಂತೋಷ ಆಯಿತು, ತೃಪ್ತಿನೂ ಕೊಡ್ತು, ಯಾಕೆಂದರೆ ಲಾಸ್ಟ್ ಇವೆಂಟ್ ಅಪ್ಪೋದು ಸಕ್ಸಸ್ ಆಯಿತು ಅಂತ. ಸೊ ನೀವು ಅಂದ್ಕೊಂಡಿದ್ದು ಅಭಿಮಾನಿಗಳನ್ನ ನೆರವೇರಿಸ್ಕೊಟ್ಟಾಗ ಆ ಒಂದು ಮೂಮೆಂಟ್ ಹೆಂಗೆ ಅನಿಸ್ತು ನಿಮಗೆ? ಇಲ್ಲ, ನನಗೆ ತೃಪ್ತಿ ಕೊಡ್ತು ಹಾಗೂ ಸಂತೋಷ ಆಯಿತು ಅಷ್ಟೇ. ನಾವು ಯಾವಾಗಲೂ ನಮ್ಮ ಫ್ಯಾನ್ಸಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ, ನಮ್ಮ ಇಡೀ ಕುಟುಂಬ ಚಿರಋಣಿ ಆಗಿರ್ತೀವಿ ನಾವು. ಯಾಕಂದರೆ ಬಂದು ಅಷ್ಟೊಂದು ಟೆನ್ಷನ್ ಇತ್ತು ನಮಗೆ ಮಳೆ ಬರುತ್ತೆ ಅಂತ, ಬಟ್ ಆದ್ರೂ ಬಂದು ಎಲ್ಲರೂ ಚೆನ್ನಾಗಿ ನಡೆಸ್ಕೊಟ್ರು. ಅಫ್ಕೋರ್ಸ್ ನಮ್ಮ ಇಡೀ ಟೀಮ್, ನೀವಾಗಲಿ, ಯುವ ಆಗಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಎಲ್ಲರದ್ದು ನನ್ನ ಸಪೋರ್ಟ್ ಇತ್ತು. ಕಳೆದ 1 ವರ್ಷದಿಂದ ಇಡೀ ಗೌರ್ಮೆಂಟ್ ನಮಗೆ ಸಪೋರ್ಟ್ ಮಾಡಿದ್ದೆ, ಏನೇ ಆದ್ರೂ ನಮ್ಮ ಜೊತೆ ಇದೆ. ಅದೇ ಥರ ಈ ಫಂಕ್ಷನಲ್ಲೂ ಕೂಡ ಗೌರ್ಮೆಂಟ್ ಸಪೋರ್ಟ್ ಹಾಗೂ ಪೊಲೀಸ್ ಸಪೋರ್ಟಿಂದ ನಮಗೆ ಈ ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಮೇಡಮ್, ಈ ಗಂಧದ ಗುಡಿ ಅನ್ನೋದು ಒಂದು ಲೆಗಸಿ, ಒಂದು ಟೈಟ್ಲ್ ಆಗಿನೇ ಒಂದು ಲೆಗಸಿ, ಸಿನಿಮಾ ಆಗಿನೇ ಒಂದು ಲೆಗಸಿ. ಸೊ ಗಂಧದ ಗುಡಿ ಅಂತ ಇದಕ್ಕೆ ಟೈಟ್ಲ್ ಇಡಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್? ಗಂಧದ ಗುಡಿ ಅದೆರಡು ಅಪ್ಪಾಜಿ ಮತ್ತು ಶಿವಣ್ಣ ಮಾಡಿದ್ದು, ಅದೊಂದು ಕತೆ ಇತ್ತು ಅದರೊಳಗೆ. ಇದ್ರೊಳಗೆ ಏನಂದರೆ, ಸಡನ್ನಾಗಿ ಹಿಂಗೆ ಡಿಸ್ಕಸ್ ಮಾಡ್ತಿದ್ರು ಅವರು ಮತ್ತು ಅಮ್ಮಗೆ, ಏನು ಮಾಡೋದು, ಏನು ಇದು ಇಡೋದು ಅಂತ. ಈ ಗಂಧದ ಗುಡಿ ಇಡೋಣ ಅಂತ ಇದು ಮಾಡ್ತು. ಸೊ ಈ ಗಂಧದ ಗುಡೀಲಿ ಏನು ಡಿಫ್ರೆಂಟ್ ಅಂದರೆ, ಇದು ಒಂದು ಅವ್ರದ್ದು ಜರ್ನಿ, ಇದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಶೂಟ್ ಮಾಡಿಲ್ಲ ಸರ್ ಹಿಂಗೆ ಮಾಡಬೇಕು ಅಂತ, ಆ ಜರ್ನಿನೇ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಅವರ ಅಪ್ಪು ಸರ್ ಕಣ್ಣಿನ ಮೂಲಕ, ಅವರ ಮೂಲಕ ನಾವು ಇದನ್ನು ನೋಡ್ತೀವಿ ಅನ್ನೋದು. ಅಂದರೆ ನಮ್ಮೆಲ್ರಿಗೂ ಇದುವರೆಗೂ ನಮ್ಗೆ ಫೀಡ್ ಆಗಿರೋದು ಏನಂದ್ರೆ, ಅವರ ಪಾಯಿಂಟ್ ಆಫ್ ವ್ಯೂಲಿ ಕರ್ನಾಟಕ ನೋಡ್ತೀವಿ ನಾವು ಈ ಸಲ. ಹೌದು ಹೌದು. ಸೊ ಅದನ್ನೇ ನೀವು ಕ್ಯಾಪ್ಚರ್ ಅಂತ ಹೇಳಿದ್ರಿ. ಇದು ನಮಗೆ ತುಂಬ ಅಂದರೆ ಸೆಲ್ಯುಲಾಯ್ಡ್ಗೆ ಹೊಸ್ತು ಮೇಡಮ್. ಇದು ಅಂದರೆ ನಾವು ಇಲ್ಲಿವರೆಗೂ ನೋಡಿರೋದು ಒಂದು ರೆಗ್ಯುಲರ್, ಅವರು ಇಲ್ಲಿವರೆಗೂ ಮಾಡ್ಕೊಂಬಿಡೋದೆಲ್ಲ ಶೂಟಿಂಗ್ಸ್ ಪ್ಲ್ಯಾನ್ ಮಾಡಿರೋದು. ಸೊ ಇದು ದೋ ಇಟ್ ಇಸ್ ಪ್ಲ್ಯಾನ್ಡ್, ಬಟ್ ಅಲ್ಲಿ ಕ್ಯಾಪ್ಚರ್ ಆಗಿರೋ ವಿಷಯಗಳು ನಮ್ಮ ಒಂದು ಪ್ಲ್ಯಾನಿಂಗಾಗಲಿ ಕಲ್ಪನೆಗಾಗಲಿ ಮೀರಿದ್ದು. ಸೊ ಆ ಥರ ಒಂದು ಗಂಧದ ಗುಡಿ ಅವರ ಜರ್ನಿ ನಿಮಗೆ ಎಷ್ಟು ಸ್ಪೆಷಲ್ ಅನಿಸ್ತು ಈ ಗಂಧದ ಗುಡಿಲಿ ಅವ್ರು ಮಾಡಿದ ಜರ್ನಿ? ನನಗೆ ತುಂಬ ಹೆಮ್ಮೆ ಅನಿಸುತ್ತೆ, ಯಾಕೆಂದರೆ ಅವರು ಕನ್ನಡ ಜನತೆಗೆ ಇದು ನನ್ನ ಮೂಲಕ ತೋರಿಸ್ಬೇಕು ಅಂತ ಅವ್ರಿಗೆ ಇದ್ದಿದ್ದು ನನಗೆ, ಐ ಫೀಲ್ ವೆರಿ ಪ್ರೌಡ್ ಆಫ್. ನಾವು ನಮ್ಮ ಕಲ್ಪನೆಗಳಲ್ಲಿ, ನಮ್ಮ ಕಥೆಗಳಲ್ಲಿ ಅವ್ರನ್ನ ಒಂದೊಂದು ಪಾತ್ರವಾಗಿ ತೋರಿಸ್ಕೊಂಬಂದ್ವಿ. ಎಲ್ಲ ಡೈರೆಕ್ಟರ್ಸ್ ನಾವು ಯಾರು ವರ್ಕ್ ಮಾಡಿದ್ದೀವಿ ಅವರೆಲ್ಲರೂ, ಫ್ರಮ್ ಪೂರಿ ಜಗನ್ನಾಥ್ ಟು ಜೇಮ್ಸ್ ಚೇತನ್ವರೆಗೂ. ಬಟ್ ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಆ್ಯಸ್ ಪುನೀತ್ ರಾಜ್ಕುಮಾರ್ ಅವರಾಗಿ ಮಾಡಿರೋದು.
ಸೊ ಅವ್ರನ್ನ ಅವರಾಗಿ ನೀವು ತುಂಬ ನೋಡಿದ್ದೀರ, ನಮ್ಮೆಲ್ಲರಿಕಿನ್ನ ಜಾಸ್ತಿ ನೀವು ನೋಡಿದ್ದೀರ. ಬಟ್ ಈಗ ತೆರೆ ಮೇಲೆ ಅದನ್ನ ಇಡೀ ಕರ್ನಾಟಕ ನೋಡುತ್ತೆ, ಫಸ್ಟ್ ಟೈಮ್ ಅವ್ರನ್ನ ಅವರಾಗಿಯೇ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಏನನ್ನಿಸ್ತು ಮೇಡಮ್? ಅವ್ರು ಅವರಾಗೆ ಇದ್ರಲ್ಲಿ ಅಲ್ಲೇನು ಮೇಕಪ್ ಇರಲಿಲ್ಲ, ಅಲ್ಲಿ ಜಾಸ್ತಿ ಜನ ಇರಲಿಲ್ಲ, ಪ್ರತಿಯೊಂದು ಒಂದು ಸ್ಕೆಡ್ಯೂಲ್ಗೆ ಹೋದಾಗಲೂ ತುಂಬ ಖುಷಿಯಾಗಿದ್ದರು. ಸೂಪರ್ ಮೇಡಮ್. ಈಗ ನೀವು ಈ ಗಂಧದಗುಡಿಯಲ್ಲಿ ಎಷ್ಟು ಪೋರ್ಷನ್ಸ್ಗೆ ಹೋಗಿದ್ದೀರಿ ಅಂದರೆ ಸುಮಾರು 7-8 ಜಾಗದಲ್ಲಿ ಶೂಟ್ ಆಗಿದೆ. ಇದು ಬಂಡೀಪುರದಲ್ಲಾಗಿದೆ, ನಾಗರಹೊಳೆಯಲ್ಲಾಗಿದೆ, ಆಮೇಲೆ ಬಿಳಗಿರಿ ರಂಗನ ಬೆಟ್ಟದಲ್ಲಾಗಿದೆ, ಮುರುಡೇಶ್ವರ ನೇತ್ರಾಣಿಲಾಗಿದೆ, ಕಾಳಿ ರಿವರಲ್ಲಾಗಿದೆ, ಮತ್ತು ಗಾಜನೂರಲ್ಲಾಗಿದೆ. ಸೊ ನೀವು ಎಲ್ಲೆಲ್ಲಿ ಹೋಗಿದ್ರಿ? ನಾನು ಕಾಳಿ ರಿವರ್ ಇದಕ್ಕೆ ಹೋಗಿದ್ದೆ. ಓಕೆ. ಸೊ ಒಂದು 2 ಡೇಸ್ ಪ್ರಯರ್ ಫೋನ್ ಮಾಡಿದ್ರು, ನಾಳೆ ಹಿಂಗೆ ಕಾಳಿ ರಿವರಿಗೆ ಬಂದಿದ್ದೀವಿ, ಒಂದು ಬೆಟ್ಟ ಹತ್ತಬೇಕಾಗಿತ್ತು, ಫೋನ್ ಕಾಲ್ ಮಾಡೋಕ್ಕೆ ಅಂತ. ಸೂಪರ್. ಇಡೀ ದಿನ ಮಾತಾಡಲಿಲ್ಲ ಅವತ್ತು. ಸೊ ಸಾಯಂಕಾಲ ಫೋನ್ ಮಾಡಿದ್ರಿ, ಇಡೀ ಒಂದು ಬೆಟ್ಟ ಹತ್ತಿದ್ದೀನಿ ನೋಡಿ ಫೋನ್ ಕಾಲ್ ಮಾಡೋಕ್ಕೆ ಅಂತ. ಓ ಹೌದಾ, ಆಮೇಲೆ ನೀನು ಬರಲೇಬೇಕಿದ್ದಕ್ಕೆ ನಂಗೆ ಐ ಡೋಂಟ್ ಕೇರ್, ನಾಳೆ ಬೆಳಗ್ಗೆ ಇರಬೇಕು ನೀನು ಇಲ್ಲಿ ಅಂತ. ಸೂಪರ್. ನಾನು ಹೇಳಿದೆ ಈ ಸುಮ್ಮನೆ ಸಡನ್ನಾಗಿ ಹಂಗೆ ಬರೋಕ್ಕಾಗಲಿಲ್ಲ, ನೀನು ಬರಲೇಬೇಕು. ಆಮೇಲೆ ಸರಿ, ಒಂದು 2 ಡೇಸ್ ಆದಮೇಲೆ ಹೋದೆ, ಇನ್ನೂ ಅಲ್ಲಿ ಶೂಟ್ ಮಾಡ್ತಿದ್ರು. ಆಮೇಲೆ ಅದೇ 2 ಡೇಸನ್ನು ಅಲ್ಲದೇ ಅಲ್ಲಿ ಬಂದು ಏನು ಮಾಡಿ ಮತ್ತೆ ಈಗ ನೋಡಿರೋದಿಲ್ಲ, ನೀನು ಬರಲೇಬೇಕು, ಟ್ರೆಕ್ಕಿಂಗ್ ಮಾಡು ನನ್ನ ಜೊತೆ, ಒಂದು ಪಾಯಿಂಟಿಗೆ ಹೋಗ್ತಾಯಿದ್ವಿ, ಒಂದು ಟೈಗರ್ ರಿಸರ್ವ್ ಪಾಯಿಂಟ್ಗೆ ಪರ್ಮಿಷನ್ ಸಿಕ್ಕಿದೆ, ನೀನು ಬರಲೇಬೇಕು. ಸರಿ ಹೋದೆ ನಾನು, ಹೋಗಿ ಅಲ್ಲಿ ಟ್ರೆಕ್ ಮಾಡಿ ಅವ್ರ ಜೊತೆ, ಅವರು ಮತ್ತು ಅಮ್ಮಗೆ ಮತ್ತು ಇಡೀ ಟೀಮ್ ಜೊತೆ ಟ್ರೆಕ್ ಮಾಡಿ ಅಲ್ಲಿಂದ ಮಾರ್ನಿಂಗ್ ಬೈ 4:30 ಹೆಂಗೆ ಶುರು ಮಾಡಿದ್ವಿ, 4:30 ಒಂದು 6:30. ಸೊ ಅದು ಇಟ್ ವಾಸ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಟ್ರೆಕ್ಸ್ ಆ್ಯಂಡ್ ಇದು ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಹ್ಯಾಡ್. ಬಂದು ಆಮೇಲೆ ಪಾತಿಗುಡಿ ಅಂತ ಒಂದು ಸಣ್ಣ ಹಳ್ಳಿ, ಚಿಕ್ಕ ಹಳ್ಳಿ, ಹೌದು, ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಕಮಿಂಗ್ ಟು ಗಂಧದಗುಡಿ ರಿಲೀಸ್ ಅಂದರೆ, ಈಗ ರಿಲೀಸ್ಗೆ 2 ದಿನ ಇದೆ, ನಾವು ಎಷ್ಟು ಕಾತುರದಿಂದ ಓಪನ್ ಮಾಡಬೇಕು ಅಂತ ಕಾಯ್ತಿದ್ವು, ನಮ್ಮ 100ರಷ್ಟು ಜನ ಕಾಯ್ತಿದ್ದಾರೆ. ಸೊ ಈ ಪೇಯ್ಡ್ ಪ್ರೀಮಿಯರ್ಸ್ ವಿತಿನ್ ಫ್ಯೂ ಮಿನಿಟ್ಸ್ ಹೋಗಿದೆ, ಮತ್ತು ಇವತ್ತು ಓಪನ್ ಆಗ್ತಿರೋ ಫ್ರೈಡೇ ಬುಕ್ಕಿಂಗ್ಸ್ ಆಗ್ಬೋದು, ಆ ವೀಕ್ ಬುಕ್ಕಿಂಗ್ಸ್ ಆಗ್ಬೋದು, ಜನ ಹೆಂಗೆ ಕಾಯ್ತಿದ್ದಾರೆ ಅಂದರೆ, ಅವ್ರಿಗೇನಂದರೆ ಫಸ್ಟ್ ಡೇ ಫಸ್ಟ್ ಟಿಕೆಟ್ ನಂದಾಗಿರೋ ಈ ಥರದೊಂದು ಪ್ರೈಡ್ ಶುರು ಆಗಿದೆ. ನಾವು ಅದನ್ನು ಹೆಂಗೆ ಪ್ರೈಡ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ ಫೀಲ್ ಆಗ್ತಿದ್ದೀವಿ ಗಂಧದಗುಡಿ, ಅವರು ಆ ಸಿನಿಮಾ ನೋಡೋದನ್ನಷ್ಟು ಪ್ರೈಡ್ ಅಂತ ಫೀಲ್ ಆಗ್ತಿದ್ದಾರೆ. ಆಮೇಲೆ ನಾನು ಕೇಳ್ಪಟ್ಟಂಗೆ ಒಂದೊಂದು 4 ಶೋ 5 ಶೋ ಒಬ್ಬರು ತೊಗೋತಾ ಇದ್ದಾರೆ, ಇಡೀ ಥಿಯೇಟ್ರು ಹೋಲ್ ಶೋಸ್ ಅವತ್ತೇನು ನಡೀತು ಅದು ಒಬ್ಬ ವ್ಯಕ್ತಿ ತೊಗೋತಾ ಇದ್ದಾರೆ. ಸೊ ಈ ಥರ ಅಂದರೆ ಅವ್ರ ಮೇಲಿರೋ ಲವ್ವು ಹೌದು, ಮತ್ತು ಈ ಪ್ರಾಜೆಕ್ಟ್ ಮೇಲೆ ಇರುವಂಥ ಒಂದು ದೃಢವಾದ ನಂಬಿಕೆ ಜನಕ್ಕೆ. ಈ ಸಿನಿಮಾನ ಪವರ್ ಸ್ಟಾರ್ ಅನ್ನೋ ಒಂದು ಪಟ್ಟನೂ ಪಕ್ಕಕ್ಕಿಟ್ಟು ಮಾಡಿದ್ದಾರೆ ಅಂದಾಗ ಜನ ಅವ್ರ ಮೇಲೆ ಇಟ್ಟರು ನಂಬಿಕೆ, ಅವರು ಈ ಸಿನಿಮಾ ಮೇಲೆ ಇಟ್ಟರು ನಂಬಿಕೆ. ಸೊ ಈ ಒಂದು ಕ್ರೇಜು, ಈ ಸೆಲೆಬ್ರೇಷನ್ಸು, ಮತ್ತು ಇದೊಂದು ಗಂಧದಗುಡಿ ಅನ್ನೋದು ಐ ಥಿಂಕ್ ಇಟ್ ವಿಲ್ ಮೇಕ್ ಅ ಹ್ಯೂಜ್ ಇಂಪ್ಯಾಕ್ಟ್. ಅಂದರೆ ನೋಡಿದ ಮೇಲೆ ಕಮಿಂಗ್ ಜನ್ರೇಷನ್ಸ್ ಮಕ್ಕಳಿಗಾಗ್ಬೋದು ಅಥವಾ ಈಗಿನ ಯೂತ್ಗಾಗ್ಬೋದು, ಮತ್ತು ಸಾಮಾಜಿಕವಾಗಿ ತುಂಬ ಒಂದು ಬದಲಾವಣೆ ತರುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ. ಸೊ ಆ ಒಂದು ಇಂಪ್ಯಾಕ್ಟ್ ಆಫ್ ಗಂಧದಗುಡಿ ಬಗ್ಗೆ ಮತ್ತು ಈ ಟಿಕೆಟ್ ಸೇಲ್ಸ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನನಗೆ ಹೆಮ್ಮೆ ಕೊಡುವಂಥ ಕೊಟ್ಟಿರುವ ಪ್ರಾಜೆಕ್ಟ್, ಒಂದು ಕಡೆ ಬೇಸರ, ಒಂದು ಕಡೆ ಖುಷಿ ಕೂಡ. ಹೌದು. ಆಮೇಲೆ ಇನ್ನೊಂದು ತುಂಬ ನನಗೆ ಒಂದು ಪರಿಪೂರ್ಣವಾದ ಸೈಕಲ್ ಅನಿಸಿದ್ದು, ಅಪ್ಪು ಫಿಲಮ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ, ತಾಯಿ. ಗಂಧದಗುಡಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಡದಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದು ನನಗೆ ತುಂಬಾ ಒಂದು ಒಂದು ನಾಸ್ಟಾಲಜಿ ಅನ್ಬೇಕು, ಅಥವಾ ಇದೊಂದು ಹೌ ವೆಲ್ ಸ್ಕ್ರಿಪ್ಟೆಡ್ ಅಂದರೆ ಒಂದು ನೇಚರ್ ಇದನ್ನು ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದೆ. ಸೊ ಅವ್ರನ್ನ ಹೀರೋ ಆಗಿ ಪರಿಚಯಿಸಿದ್ರು ಅಮ್ಮ, ನೀವು ಅವರಲ್ಲಿರುವಂಥ ರಿಯಲ್ ಹೀರೋನ ಪರಿಚಯಿಸ್ತಾ ಇದ್ದೀರ ಜನಕ್ಕೆ. ಸೊ ಈ ಎರಡು ಇದನ್ನು ಕೇಳೋದು ಏನನ್ಸುತ್ತೆ ಮೇಡಮ್? ಅಪ್ಪು ಟು ಗಂಧದಗುಡಿ, ವೈ ಗಂಧದಗುಡಿ? ಯಾವಾಗಲೂ ನಾವು ಟ್ರಾವೆಲ್ ಮಾಡ್ತಿದ್ವಿ ವರ್ಷಕ್ಕೆ, ಯಾವಾಗಲೂ ಅಂದ್ಕೊಳ್ತಿದ್ವಿ ನಮ್ಮದ್ರೊಳಗೆ ನಮ್ಮ ಸ್ಟೇಟಲ್ಲೇ ಎಷ್ಟೊಂದಿದೆಯಲ್ಲ, ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅದೇ ಈಗ ಆಪರ್ಚುನಿಟಿ ಬಂದಾಗ, ಇವಾಗ ನಾನು ಯೋಚನೆ ಮಾಡಿದ್ವೇನೆ, ಲುಕ್ ಬ್ಯಾಕ್, ಮೇ ಬಿ ಅದನ್ನ ಇಟ್ ವಾಸ್ ಮೆಂಟ್ ಫಾರ್ ಅಪ್ಪು ಓನ್ಲಿ ಟು ಆ್ಯಸ್ ಅನ್ ಅಂಬಾಸಿಡರ್ ಫಾರ್ ನಮ್ಮ ಸ್ಟೇಟಿಗೆ ಅಂತ. ಸೊ ಆ ಡಿಸಿಷನ್ ತೊಗೊಂಡಿದ್ದು ನಾನು, ಐ ಆಮ್ ಸೋ ಗ್ಲ್ಯಾಡ್ ಐ ವಿ ಟುಕ್ ದ ಡಿಸಿಷನ್. ವೈ ವಿ ಶುಡ್ ವಾಚ್ ಅನ್ನೋದಕ್ಕೆ ನನಗೆ ಯಾವಾಗಲೂ ಕಾಡ್ತಾ ಇದ್ದಂಥ ವಿಷಯ ಆಫ್ಟರ್ ಟ್ರೈಲರ್ ನೋಡಿದ್ಮೇಲೆ, ಟೀಸರ್ ನೋಡಿದ್ಮೇಲೆ, ಸೊ ಇದು ನಾವೆಲ್ಲರೂ ಪ್ರೀತಿಸಿದಂಥ ಒಬ್ಬ ನಟ ಅವರ ಒಂದು ಸ್ಟಾರ್ಡಮ್ನ ಪಕ್ಕಕ್ಕಿಟ್ಟು ಒಂದು ಸಿನಿಮಾವನ್ನು ಸಾಮಾನ್ಯ ವ್ಯಕ್ತಿಯಂತೆ ಅವರಾಗಿಯೇ ಹೋಗಿ
ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನನ್ನ ಜನಕ್ಕೆ ನನ್ನ ನಾಡನ್ನು ತೋರಿಸ್ಬೇಕು ಅನ್ನೋ ಒಂದು ಅವರಲ್ಲಿದ್ದಂಥ ಒಂದು ತುಡಿತ ಮತ್ತು ಅವರಲ್ಲಿದ್ದಂಥ ಒಂದು ಪ್ಯಾಷನ್. ಸೊ ಇದನ್ನು ನೋಡಿದಾಗ ಅನಿಸುತ್ತೆ ನಾವೆಲ್ಲರೂ ಯಾಕೆ ನೋಡಬೇಕಂದ್ರೆ ಈ ಥರ ಉದ್ದೇಶಗಳು ಯಾವಾಗಲೂ ಗೆಲ್ಲಬೇಕು. ಸೊ ಇವತ್ತು ಈ ಥರ ಉದ್ದೇಶಗಳಂದ್ರೆ ಒಂದು ಸಾಮಾಜಿಕವಾಗಿ ಈ ಥರ ಉದ್ದೇಶಗಳು ಗೆದ್ದಾಗಲೇ ಅದು ಮುಂದಿನ ಜನ್ರೇಷನ್ಸ್ಗೆ ಇಂಥ ಒಳ್ಳೊಳ್ಳೆ ಥಾಟ್ಸು ಪಾಸ್ ಆನ್ ಆಗೋದು. ಸೊ ನಮ್ಮ ಜನ್ರೇಷನಲ್ಲಿ ಅವರು ಮಾಡಿರೋಂಥ ಒಳ್ಳೆ ಕೆಲಸಗಳು, ಅವ್ರು ಮಾಡಿರೋಂಥದ್ದು ಇಡೀ ಜಗತ್ತು ಗೊತ್ತು. ಅದರಲ್ಲಿ ಇದು ಸೆಲ್ಯುಲಾಯ್ಡ್ ಮೇಲೆ ಅವ್ರು ಮಾಡಿರೋಂಥ ಒಂದು ಒಳ್ಳೆ ಕೆಲಸ, ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಇಸ್ ಸೋಷಿಯಲ್ ವರ್ಕ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವರೊಂದು ಅವರ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಂಡು ನಾನೊಬ್ಬ ಕನ್ನಡಿಗನಾಗಿ ನಾ ಇದು ಮಾಡಬೇಕು ಅಂತ ಮಾಡಿದ್ದಾರೆ. ಈ ಕನ್ನಡಿಗರಾಗಿ ನಾವೆಲ್ಲ ನೋಡಿ ನಮ್ಮ ಕರ್ತವ್ಯನೂ ನಾವು ಮುಗಿಸ್ಕೋಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಮ್ಮೆಲ್ಲರ ಗಂಧದ ಗುಡಿ ಅನ್ನೋದು ನಮ್ಮೆಲ್ಲರ ಕರ್ತವ್ಯ. ಸೊ ನಾವೆಲ್ಲರೂ ಮನೆ ಮಂದಿ ಸಮೇತ ಪ್ರತಿಯೊಬ್ಬ ಕನ್ನಡಿಗನೂ ಹೋಗಿ, ಪ್ರತಿಯೊಬ್ಬ ಕನ್ನಡಿಗರು ನಾವೆಲ್ಲರ ಮನೆ ಮಂದಿಯೆಲ್ಲ ಸೇರಿ ಹೋಗ್ಬೇಕು. ಯಾಕಂದರೆ ಅವರು ಅವ್ರ ಕರ್ತವ್ಯನ ಮಾಡಿದ್ದಾರೆ. ಸೊ ಈ ಒಂದು ಉದ್ದೇಶದ ಸಾರ್ಥಕತೆ ನಾವೆಲ್ಲರೂ ನೋಡಿದಾಗ, ಸೊ ನಾವೆಲ್ಲರೂ ನೋಡೋಣ 28ನೇ ತಾರೀಕು ಗಂಧದ ಗುಡಿನ. ಗಂಧದ ಗುಡಿ 28ನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ, ಆಶೀರ್ವಾದಿಸಿ. ಥ್ಯಾಂಕ್ ಯು.